ಸಂಗಾತಿಗಳೇ, ಓ ಹುತಾತ್ಮ ಸಂಗಾತಿಗಳೇ, ಓ ಹುತಾತ್ಮ ಸಂಗಾತಿಗಳೇ, ನೀವು ಬಿದ್ದ ಮರಗಳಲ್ಲ, ನೀವು ಬಿದ್ದ ಮರಗಳಲ್ಲ, ನೀವು ಬಿದ್ದ ಮರಗಳಲ್ಲ, ನೀವು ಬಿದ್ದ ಮರಗಳಲ್ಲ, ನೀವು ಬಿತ್ತಿದ ಬೀಜಗಳು, ನೀವು ಬಿತ್ತಿದ ಬೀಜಗಳು, ಇಂದು ಚೆಲ್ಲಿದ ನಿಮ್ಮಯ ರಕ್ತ, ಇಂದು ಚೆಲ್ಲಿದ ನಿಮ್ಮಯ ರಕ್ತ, ನಮ್ಮ ರಕ್ತ ನಮ್ಮ ರಕ್ತ, ನಮ್ಮ ರಕ್ತ ನಮ್ಮ ರಕ್ತ, ಬಿಡುವುದಿಲ್ಲ ಬಿಡುವುದಿಲ್ಲ, ಬಿಡುವುದಿಲ್ಲ ಬಿಡುವುದಿಲ್ಲ, ದೇಶ ನಡೆಯಲು ಬಿಡುವುದಿಲ್ಲ, ದೇಶ ನಡೆಯಲು ಬಿಡುವುದಿಲ್ಲ, ಬಿಡುವುದಿಲ್ಲ ಬಿಡುವುದಿಲ್ಲ, ಬಿಡುವುದಿಲ್ಲ ಬಿಡುವುದಿಲ್ಲ, ದೇಶವನ್ನು ನಡೆಯಲು ಬಿಡುವುದಿಲ್ಲ, ದೇಶ ನಡೆಯಲು ಬಿಡುವುದಿಲ್ಲ, ಕಟ್ಟುತ್ತೇವೆ ಕಟ್ಟುತ್ತೇವೆ ಕಟ್ಟುತ್ತೇವೆ, ಐಕ್ಯ ಭಾರತ ಕಟ್ಟುತ್ತೇವೆ, ಐಕ್ಯ ಭಾರತ ಕಟ್ಟುತ್ತೇವೆ, ಕಟ್ಟುತ್ತೇವೆ ಕಟ್ಟುತ್ತೇವೆ, ಐಕ್ಯ ಭಾರತ ಕಟ್ಟುತ್ತೇವೆ, ಸ್ವತಂತ್ರ ಭಾರತ ಕಟ್ಟುತ್ತೇವೆ, ಸ್ವತಂತ್ರ ಭಾರತ ಕಟ್ಟುತ್ತೇವೆ, ಕಟ್ಟುತ್ತೇವೆ ಕಟ್ಟುತ್ತೇವೆ, ಕಟ್ಟುತ್ತೇವೆ ಕಟ್ಟುತ್ತೇವೆ, ಸ್ವತಂತ್ರ ಭಾರತ ಕಟ್ಟುತ್ತೇವೆ, ಸ್ವತಂತ್ರ ಭಾರತ ಕಟ್ಟುತ್ತೇವೆ, ಕಾಮ್ರೇಡ್ ಸೀತಾರಾಮ್ ಯೆಚೂರಿ, ಕಾಮ್ರೇಡ್ ಸೀತಾರಾಮ್ ಯೆಚೂರಿ, ಅಮರ್ ರಹೇ ಅಮರ್ ರಹೇ, ಕಾಮ್ರೇಡ್ ಸೀತಾರಾಮ್ ಯೆಚೂರಿ ಅಮರ್ ರಹೇ, ಕಾಮ್ರೇಡ್ ಸೀತಾರಾಮ್ ಯೆಚೂರಿ ಅಮರ್ ರಹೇ. ಆತ್ಮೀಯ ಸಂಗಾತಿಗಳೇ, ಏನು ಇವತ್ತಿನ ದಿನ ಇಡೀ ಭಾರತ ದೇಶಾದ್ಯಂತ ಒಂದು ಶೋಕದ ದುಃಖದ ವಾತಾವರಣದಲ್ಲಿದೆ. ಬರೀ ಕಮ್ಯುನಿಸ್ಟ್ CPM ಪಕ್ಷದ ಒಂದೇ ಅಲ್ಲ, ಇವತ್ತು ಎಲ್ಲ ರಾಜಕೀಯ ಪಕ್ಷಗಳೂ ದೇಶದಲ್ಲಿ ಒಬ್ಬ ಧೀಮಂತ ನಾಯಕ, ಒಬ್ಬ ಪ್ರಜ್ಞಾವಂತ, ಒಬ್ಬ ರಾಜಕೀಯ ನಿಪುಣ ದೀನ ದಲಿತರ ಅಂಬೇಡ್ಕರ್ ಮತ್ತು ಕಾರ್ಲ್ ಮಾರ್ಕ್ಸ್ ಆದರ್ಶಗಳನ್ನು ಒಳಗೊಂಡ ಅಂಥ ಮಹಾ ಶೋಕಾಚರಣೆ ಮಾಡಿದೆ. ಅದೇ ರೀತಿ ನಮ್ಮ ಪಕ್ಷವು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಏನು ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದೆ, ಅದೇ ರೀತಿ ಇವತ್ತು ಮುಳಬಾಗಿಲಿನಲ್ಲಿ ನಾವು ಸಹ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು, ವಿದ್ಯಾರ್ಥಿಗಳರು, ಮತ್ತು ಯುವಜನತೆ, ಮತ್ತು ನಮ್ಮ ಮಹಿಳಾ ಸಹೋದರಿಯರು, ಮತ್ತು ಮಾಧ್ಯಮ ಮಿತ್ರರು ಎಲ್ಲರೂ ಆಗಮಿಸಿದ್ದಾರೆ. ಆತ್ಮೀಯರೆ, ಏನು ನಮ್ಮ ಸೀತಾರಾಮ್ ಯೆಚೂರಿ ಅವರು 1952 ವಿಶಾಖಪಟ್ಟಣಂ ಅಲ್ಲಿ ಜನ್ಮ ತಳ್ತಾರೆ. ಅವ್ರ ತಂದೆ APSRTC ಅಂದರೆ ಸರ್ಕಾರಿ ಬಸ್ ಇದರಲ್ಲಿ ಇಂಜಿನಿಯರ್ ಆಗಿರ್ತಾರೆ. ತಾಯಿ ಆಯಮಾನೋ ಗೌರ್ಮೆಂಟ್ ಎಂಪ್ಲಾಯಿ. ಅಲ್ಲಿ ವಿದ್ಯಾಭ್ಯಾಸ, ಅಲ್ಲಿ ಏನು ಹೈಸ್ಕೂಲು ಅಲ್ಲಿ ಮುಗಿಸ್ಕೊಂಡು ಡೆಲ್ಲಿಗೆ ಬರ್ತಾರೆ. ಡೆಲ್ಲಿಯಲ್ಲಿ ಪದವಿ ಪಡೆದು ಮತ್ತೆ ಜೆ ಎನ್ ಯು ಇದರಲ್ಲಿ ಅವರು MA PhD ಮಾಡಿ, ಏನು ಅವರ ಕುಟುಂಬದ ಹಿನ್ನೆಲೆ ಏನು, ಅವರು ಅಫಿಷಿಯಲ್ ಏನು ಸರ್ಕಾರಿ ನೌಕರರು ಮತ್ತು ಶ್ರೀಮಂತರು, ಮತ್ತು ಬ್ರಾಹ್ಮಣ ಶಾಹಿ ವ್ಯವಸ್ಥೆ, ಈ ಬ್ರಾಹ್ಮಣ ಶಾಹಿ ವ್ಯವಸ್ಥೆ ಏನು ತದ್ವಿರುದ್ಧವಾಗಿ ಲೆಫ್ಟು ರೈಟು, ಏನು ನಾವು ಎಡಪಂಥೀಯರು ರೈಟ್ ಏನಂತೀವಿ, ಅವ್ರು ರೈಟಿಂದ ಬಂದವರು ನಮ್ಮ ಎಡಪಂಥೀಯರಿಗೆ, ನಮ್ಮ ಏನು SC ST ಮೈನಾರಿಟಿ ಏನು ಹೇಳ್ತೀವಿ, ಈ ಒಂದು ಸಿದ್ಧಾಂತಗಳಿಗೆ ಮತ್ತು ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತಗಳು ಹೊಂದ್ಕೊಂಡು ಅವರು PhD ಮಾಡ್ತಾರೆ. ಅಲ್ಲಿಂದ 1972 ಅವರು ಏನು ಪಕ್ಷಕ್ಕೆ ಸೇರ್ಪಡೆಗೊಂಡು ಅವತ್ತಿನಿಂದ ಅವರ ಇಲ್ಲಿ ಉಸಿರಿರುವವರೆಗೂ ಯಾರೇ ಪ್ರಧಾನಿ ಬರಲಿ, ಯಾವುದೇ ಸರ್ಕಾರಗಳಿರಲಿ, ನೋಡಪ್ಪ ನಾವು ಯೆಚೂರಿ ಹತ್ರ ನಾವು ಡಿಸ್ಕಸ್ ಮಾಡಲೇಬೇಕು, ಆ CPM ಅವರು ಅದರಲ್ಲಿ